ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸೌಭಾಗ್ಯ. ವಾರ್ತೆಗಳ ಮುಖ್ಯಾಂಶಗಳು. ಜಮೀನುಗಳ ದಾರಿ ದುರಸ್ತಿಗೆ ಆದ್ಯತೆ. 91 ಗ್ರಾಮಗಳ ಹೊಲಗಳ ಸಂಪರ್ಕ ರಸ್ತೆ ಸುಧಾರಣೆ. ವಾರ್ತೆಗಳ ವಿವರ. ಮುದ್ದೇಬಿಹಾಳ್. ಗ್ರಾಮೀಣ ಭಾಗದಲ್ಲಿರುವ ಜಮೀನುಗಳಿಗೆ ಹೋಗುವ ರಸ್ತೆಗಳ ಸುಧಾರಣೆಗೆ ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಸಿದ್ದು, ರೈತಾಪಿ ವರ್ಗ ನೆಮ್ಮದಿಯಿಂದ ತಮ್ಮ ಹೊಲಗದ್ದೆಗಳಿಗೆ ತೆರಳಲು ಅನುಕೂಲವಾಗಲಿದೆ ಎಂದು ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಸರ್ಕಾರದ ಮೇಲೆ ಒತ್ತಡ ಹಾಕಿ 1 ಕಿಲೋಮೀಟರ್ 1 ಲಕ್ಷ ರೂಪಾಯಿ ಇದಂತೆ. ಗಿಡ ಕಂಟಿ ಕಡಿದು ರಸ್ತೆ ಸ್ವಲ್ಪ ಅಗ್ನಿ ಕಂಡ ಮಾಡಿ ಎಲ್ಲೆಲ್ಲಿ ತಗ್ಗು ಗಿಣ್ಣಿಗಳಿದಾವೆ ಅಲ್ಲೆಲ್ಲ ಮರಳು ತುಂಬಿ ಒಂದು ಹಂತಕ್ಕೆ ಟ್ರ್ಯಾಕ್ಟ್ರು ಓಡಾಡೋಕ್ಕೆ ನಿಮಗೆ ಓಡಾಡೋದಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ 1 ಕಿಲೋಮೀಟ್ರಿಗೆ 1 ಲಕ್ಷ ರೂಪಾಯಿ ಮಂಜೂರಾತಿಯನ್ನು ಕೊಟ್ಟು ಸುಮಾರು 11 ಕಿಲೋಮೀಟರ್ ರಸ್ತೆಯನ್ನು ನಿಮ್ಮ ಊರಿಗೆ ಕಡ್ಲಿಗೇರಿಗೆ ಹೈಯೆಸ್ಟ್ ಸ್ಯಾಂಕ್ಷನ್ ಇರೋದು ಇವೆಲ್ಲ ನೋಡಿದಿರಿ ಪಟ್ಟಿನ. ಸುಮಾರು 11 ಲಕ್ಷ ರೂಪಾಯಿ 11 ಕಿಲೋಮೀಟರ್ ರಸ್ತೆ ಮಾಡೋದಕ್ಕೆ ಅವರಿಗೆ ಲಾಭ. ತಾಲೂಕಿನ ಹಡಲ್ಗೇರಿ, ಮುದ್ನಾಳ್, ಎರ್ಜರಿ, ಗೆದ್ದಲ್ಮರಿ ಹಾಗೂ ಹರೇಂದ್ರ ಗ್ರಾಮಗಳಲ್ಲಿ ಶನಿವಾರ ಪಂಚಾಯತ್ ರಾಜ್ ಇಲಾಖೆಯ ಅಡಿ ರಸ್ತೆಗಳ ದುರಸ್ತಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಹಡಲ್ಗೇರಿ ಗ್ರಾಮದಲ್ಲಿ ಅವರು ಮಾತನಾಡಿದರು. ಮಳೆ ಬಂದರೆ ಸಾಕು, ರೈತರು ಹೊಲಗಳಿಗೆ ಚಕ್ಕಡಿ ತೆಗೆದುಕೊಂಡು ಹೋಗುವುದಕ್ಕೂ ಹರಸಾಹಸ ಪಡುವ ಸನ್ನಿವೇಶ ಹೊಲದ ದಾರಿಗಳಲ್ಲಿದೆ. ಇದನ್ನು ಮನಗಂಡು ಹೊಲಕ್ಕೆ ಹೋಗುವ ರಸ್ತೆಗಳ ಸುಧಾರಣೆಗೆ ಸರ್ಕಾರದಿಂದ 1 ಕಿಲೋಮೀಟರ್ ರಸ್ತೆಗೆ 1 ಲಕ್ಷ ರೂಪಾಯಿಗಳಂತೆ ಹಡಲ್ಗೇರಿ ಗ್ರಾಮ ಪಂಚಾಯತಿ ಅಡಿ ಒಟ್ಟು 46.50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಹೇಳಿದರು. ನಾನು ಅಷ್ಟೇ ಚುನಾವಣೆ ಆ ಪಾರ್ಟಿ ಯಾರು ಬಂದರೂ ಎಲ್ಲರೂ ಕೆಲಸ ಮಾಡ್ತಾರೆ. ನಮ್ಮೂರು ನಮ್ಮೂರು ಗ್ರಾಮ ಪಂಚಾಯತಿ ಚೆನ್ನಾಗಿರಬೇಕು ಅನ್ನುವಂಥ ಭಾವನೆಯಿಂದ ನೀವು ಕೆಲಸ ಮಾಡಿ ನಿಮಗೇನು ಮಾರ್ಗದರ್ಶನ ಮಾಡಬೇಕು, ನಿಮ್ಮ ಅಧಿಕಾರಿಗಳು ಯಾರಾದರೂ ಮಾತು ಕೇಳದೆ ಹೋದರೆ ಅಥವಾ ನಿಮಗೇನು ನನ್ನಿಂದ ಸಹಾಯ ಬೇಕು ಮಾರ್ಗದರ್ಶನ ಬೇಕು ಅದನ್ನು ನಾನು ಮಾಡ್ತೇನೆ, ನಿಮ್ಮ ಜೊತೆಗೆ ಇದು ಮಾಡ್ತೇನೆ. ನಿಮ್ಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಈ ಎಲ್ಲ ಗ್ರಾಮೀಣ ರಸ್ತೆಗಳನ್ನು ಸರಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಇದರಿಂದ ನೋಡಿ ನೀವು ಕಬ್ಬು ಬೆಳಿತೀರಾ, ಇನ್ನೊಂದು ಬೆಳಿತೀರಾ, ಗಾಡಿಗಳು ಬರೋದಕ್ಕೆ ಹೋಗೋದಕ್ಕೆ ಅನುಕೂಲ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಿರಾದಾರ್, ಕೌಡಿಮಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದ್ಯಾಮವ್ವ ಹರೀಂದ್ರಾಳ್, ಪಿಡಿಒ ಶೋಭಾ ಮುದ್ಗಲ್, ಬಿಎಸ್ ಬಿರಾದಾರ್, ಮುಖಂಡ ಮಲ್ಕೇಂದ್ರ ಗೌಡ ಪಾಟೀಲ್ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.